ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭಾ ಹತ್ತಳ್ಳಿ. ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರ ವಿರುದ್ಧ ಧಿಕ್ಕಾರ. ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ವಿರೋಧಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧಿಕಾರಿಗಳ ಕಚೇರಿ ಎದುರುಗಡೆ ಮುಸ್ಲಿಂ ಫಾರಂ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಯಿತು. ಹಿಂದೂಸ್ತಾನ್ ಹಮಾರಾ, ಐ ಎಂ ಇಂಡಿಯನ್ ಎಂಬ ಘೋಷಣೆಗಳನ್ನ ಕೂಗಿದ ಜನರು ಮನುಕುಲಕ್ಕಾಗಿ ಹೋರಾಟ ಮಾಡಿದ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಹುಟ್ಟಿದ ಭೂಮಿ ಇದು. ಇಲ್ಲಿಯೇ ಹುಟ್ಟಿ ಬೆಳೆದ ನಾವು ಎಲ್ಲಿಗೂ ಹೋಗುವುದಿಲ್ಲ, ಸಂವಿಧಾನದ ಉಳಿವಿಗಾಗಿ ಪ್ರಾಣ ತ್ಯಾಗಕ್ಕೂ ಸಿದ್ಧ ಎಂದು ಪ್ರತಿಪಾದಿಸಿದರು. ಅಷ್ಟೇ ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಧಿಕ್ಕಾರಗಳನ್ನು ಕೂಗಿದರು. ರಾಷ್ಟ್ರಧ್ವಜ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಗಳು ಪ್ರತಿಭಟನಾಕಾರರ ಕೈಯಲ್ಲಿ ರಾರಾಜಿಸುತ್ತಿದ್ದವು. ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ತ್ರಿವರ್ಣ ಧ್ವಜದ ರಂಗು ಕಂಗೊಳಿಸುತ್ತಿತ್ತು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಜಿಲ್ಲಾ ರಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಮಾಡಲಾಗಿತ್ತು. ಪ್ರತಿಭಟನೆಯ ನಂತರ ಜಿಲ್ಲಾಧಿಕಾರಿಗಳಾದ ಲತಾ ಅವರಿಗೆ ಮನವಿಯನ್ನ ಸಲ್ಲಿಸಿದ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಹಿಂಪಡೆದರು. ಈ ಪ್ರತಿಭಟನೆಯಲ್ಲಿ ಮಾಜಿ ವಿಧಾನಸಭಾ ಅಧ್ಯಕ್ಷರಾದ ಕೆಆರ್ ರಮೇಶ್ ಕುಮಾರ್, ಮಾಜಿ ಸಚಿವರು ಹಾಲಿ ಶಾಸಕರಾದ ಶಿವಶಂಕರ್ ರೆಡ್ಡಿ, ಸಿಪಿಎಂ ಮುಖಂಡರಾದ ಶ್ರೀರಾಮರೆಡ್ಡಿ ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿದ್ದರು. ಇದು ಚಿಂತಾಮಣಿಯಿಂದ ಸೈಯದ್ ಅಸ್ಲಂ ಪಾಷರವರ ವರದಿ. ಸಲಹೆಗಳನ್ನೆಲ್ಲ ವಿಮರ್ಶೆ ಮಾಡಿ ಸಂವಿಧಾನ ಕೊಟ್ಟರು. ಯಾರಿಗೆ ಚುಕ್ಕರನ್ನು ಹೊತ್ತಾನೆ? ಭಾಷೆ ಯಾವುದು? ಈ ದೇಶಕ್ಕೆ ಬಾವುಟ ಯಾವುದು? ಈ ದೇಶದಲ್ಲಿ ನ್ಯಾಯ ಹೇಗೆ ವಿತರಣೆ ಮಾಡಬೇಕು? ಆಡಳಿತ ಹೇಗೆ ನಡೆಸಬೇಕು? ಎಲ್ಲ ವಿಚಾರಗಳನ್ನು ಕೂಡ ಸಂವಿಧಾನದಲ್ಲಿ ಬಂದಿದೆ. ಒಂದು ವೇಳೆ ಸಂವಿಧಾನದಲ್ಲಿ ಆಗಿ ಯೋಚನೆ ಮಾಡಿ ಬರೆದಂತವರು ಯಾವುದಾದ್ರೂ ವಿಷಯಗಳು ಬಿಟ್ಟೋಗಿದ್ರೆ ಅಥವಾ ಹೊಸ ಸಂದರ್ಭಗಳು ಉದ್ಭವ ಆದಾಗ ಅದರಲ್ಲೂ ಕೂಡ ಹೋಗಿ ಓಟ್ ಹಾಕಿದ್ದೀರಿ. ಅದು ಸಂವಿಧಾನದ ಪ್ರಕಾರನೇ. ನೀವು ಓಟ್ ಹಾಕಿ ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರು ಗೆದ್ರೋ ಅವರೆಲ್ಲರೂ ಸೇರಿ ಪಾರ್ಲಿಮೆಂಟ್ ಅನ್ನ ರಚನೆ ಮಾಡಿದ್ದಾರೆ. ಅದು ಸಂವಿಧಾನಬದ್ಧವಾಗಿ ಆಗಿದೆ. ಕೇಂದ್ರ ಸರ್ಕಾರ ಇವತ್ತು ಅದೇ ಸಂವಿಧಾನದ ವಿರೋಧ, ಅದೇ ಜನಸಾಮಾನ್ಯರ ವಿರೋಧಿ ಕಾನೂನುಗಳನ್ನ ತರಲಿಕ್ಕೆ ಮುಂದಾಗಿದೆ. ಈ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್, ಪೌರತ್ವ ತಿದ್ದುಪಡಿ ಕಾಯ್ದೆ ಹಾಗೂ NRC ಇವೆರಡು ಚುನಾವಣೆ ಕೌಂಟಿನಲ್ಲಿ ಪ್ರಥಮವಾಗಿ ಪ್ರಸ್ತಾವನೆಯಲ್ಲಿ ಈ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ್ದಾರೆ. ಮುಂದಿನ 3 ವರ್ಷದ ನಂತರ ಯಾವುದೇ ರೀತಿಯ ಈ ದೇಶದಲ್ಲಿ ಬಿಜೆಪಿ ಯಾವ ರಾಜ್ಯದಲ್ಲ ಈ ದೇಶದಲ್ಲಿ ಅಲ್ಲಿ ವಿಧಾನಸಭಾ ವಿಧಾನ ಪರಿಷತ್ತಿನ ಸದಸ್ಯರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.